ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರೋ ಗಿಡದ ಹೆಸರು ಆಸ್ಪಾರಗಸ್ ಫರ್ಮ್ ಅಂತ, ಮತ್ತೆ ಇದು ಫರ್ನ್ಸ್ ಅಂತ. ಇದು ಟೋಟಲ್ ಎಲ್ಲ ಜಾತಿ, ಸುಮಾರು ಜಾತಿ ಫರ್ನ್ಸ್ ಬರುತ್ತೆ. ಫಾಕ್ಸ್ಟೈಲ್ ಫರ್ಮ್ಸ್, ಫರ್ನ್ಸ್ ಇದೆಲ್ಲ ನೋಡಿ, ಈ ಥರ ಒಂದು ಗುಚ್ಚಾಗಿ ಹಿಂಗೆ ಬಂದಿರೋದು ಅದು ಫಾಕ್ಸ್ಟೈಲ್ ಫರ್ನ್ ಅಂತ. ಈ ಗಿಡಕ್ಕೆ ತುಂಬ ಮಾಯಿಶ್ಚರ್ ಇಷ್ಟ. ಇದೆಲ್ಲ ಈ ಕೆಲವು ಕಡೆ ಈ ಥರ ಫರ್ನ್ಸ್ ಎಲ್ಲ ಬಾವಿ ಹತ್ತಿರ ಎಲ್ಲ ಸಿಗುತ್ತೆ, ಅದಕ್ಕೆ ಇದಕ್ಕೆ ಸ್ವಲ್ಪ ಮಾಯಿಶ್ಚರ್ ಇರೋ ಜಾಗದಲ್ಲಿ ಇದು ಚೆನ್ನಾಗೆ ಬೆಳ್ಕೊಳ್ಳುತ್ತೆ. ಇದಕ್ಕೆ ನೀರು ರಿಕ್ವೈರ್ಮೆಂಟು ಸ್ವಲ್ಪ ಮಾಯಿಶ್ಚಾಗಿರಬೇಕು, ಮತ್ತು ಸಾಯ್ಲು ಸ್ವಲ್ಪ ವೆಲ್ ಡ್ರೈನ್ಡ್ ಆಗಿರಬೇಕು, ಮತ್ತು ಇದಕ್ಕೆ ಸ್ವಲ್ಪ ಕ್ಲೇ ಟೈಪ್ ಸಾಯ್ಲ್ ಕೂಡ ಸೂಟ್ ಆಗುತ್ತೆ. ಇದಕ್ಕೇನು ಪರ್ಟಿಕ್ಯುಲರ್ ಸಾಯ್ಲ್ ಟೈಪ್ ಬೇಕಂತ ಇಲ್ಲ. ಆಮೇಲೆ ಇದು ಲೈಟ್ ಮಾತ್ರ ಸ್ವಲ್ಪ ಇಂಡೈರೆಕ್ಟ್ ಲೈಟ್ ಬೇಕು. ಡೈರೆಕ್ಟ್ ಸನ್ಲೈಟ್ ಬಿದ್ದರೆ ಫುಲ್ ಇದೆಲ್ಲ ಬರ್ನ್ ಆಗಿಬಿಡುತ್ತೆ, ಎಲೆಗಳೆಲ್ಲ ಸಣ್ಣ ಸಣ್ಣ ಎಲೆ ಎಲ್ಲ ಸುಟ್ಟು ಸುಟ್ಟು ಹೋಗಿಬಿಡುತ್ತೆ. ಸೊ ಇದಕ್ಕೆ ಸನ್ನಲ್ಲಿ ಇಡಬೇಡಿ, ಪಾರ್ಷಲ್ ಲೈಟಲ್ಲಿದ್ದರೆ ಸಾಕು. ಮತ್ತು ಇದಕ್ಕೆ ಸ್ವಲ್ಪ ಫಂಗಿಸೈಡ್ ಹಾಕ್ತಾ ಇರಬೇಕು. ಫಂಗಿಸೈಡ್ನ ನೀರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾ ಇದ್ರೆ ಈ ಎಲೆಗಳೆಲ್ಲ ಹಿಂಗೆ ಗ್ರೀನ್ ಆಗಿರುತ್ತೆ, ಇಲ್ಲಾಂದರೆ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಟ್ಟು ಫಂಗಸ್ ಆಗಿಬಿಡುತ್ತೆ ಗಿಡಕ್ಕೆ. ಆಮೇಲೆ ಫರ್ಟಿಲೈಸರು ಮಂತ್ಲಿ ಒಂದ್ಸಲ NPKನ 1 ಲೀಟರ್ ನೀರಿಗೆ 1/2 ಸ್ಪೂನಷ್ಟು NPKನ ಇದಕ್ಕೆ ಸ್ಪ್ರೇ ಮಾಡ್ಬೋದು, ಇಲ್ಲಾಂದರೆ ಸಾಯಿಲ್ಗೆ ಕೊಡ್ಬೋದು ಈ ಗಿಡಕ್ಕೆ. ಆಮೇಲೆ ಇದರಲ್ಲಿ ಕೆಳಗಡೆ ಒಂಥರ ಟ್ಯೂಬರ್ಸ್ ಥರ ಇರುತ್ತೆ ಈ ಗಿಡದಲ್ಲಿ, ಒಂಥರ ಸಣ್ಣ ಸಣ್ಣ ಬಲ್ಬ್ಸ್ ಥರ ಇರುತ್ತೆ, ಅದಕ್ಕೆ ಇದಕ್ಕೆ ಸ್ವಲ್ಪ ಮಾಯಿಸ್ಟಾಗಿಡಿ, ನೀರನ್ನ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಆಮೇಲೆ ಇದರ ಪ್ರಪೊಗೇಷನ್ನು ತುಂಬ ಈಸಿ. ಇದರಲ್ಲಿ ಈ ಥರ ಫರ್ನ್ಸ್ ಇರುತ್ತಲ್ಲ, ಇದನ್ನು ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ನೀವು 2 ಪಾಟಲ್ಲಿ 3 ಪಾಟಲ್ಲಿ ಹಾಗೆ ಹಾಕ್ಕೊಂಡು ಹೋದರೆ ಅದು ಹಾಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಇದು ಒಂಥರ ಸಣ್ಣ ಸಣ್ಣ ಬಲ್ಬ್ಸ್ ಇರುತ್ತಲ್ಲ, ಸೊ ಅಲ್ಲಿಂದ ಹೊಸ ಹೊಸ ಗಿಡ ಬರುತ್ತೆ. ಇದರಲ್ಲಿ ಪ್ರಾಬ್ಲಮ್ ಬರೋದಂದರೆ ಜಾಸ್ತಿ ಸನ್ಲೈಟ್ ಬಿದ್ದರೆ ಒಂಥರ ಈ ಥರ ನೋಡಿ, ಇದೊಂದು ಸೈಡಲ್ಲಿ ಒಂಚೂರು ಸನ್ ಬಿದ್ದುಬಿಡ್ತು, ಇದು ಸ್ವಲ್ಪ ಈ ಥರ ಬ್ರೌನ್ ಆಗಿಬಿಟ್ಟು ಎಲೆ ಹೋಗಿಬಿಡುತ್ತೆ. ಅದಕ್ಕೆ ನೀವು ಸನ್ಲೈಟ್ ಬೀಳ್ದಿರೋ ಜಾಗದಲ್ಲಿ, ಎಲ್ಲಿ ಜಸ್ಟ್ ಲೈಟ್ ಪಾರ್ಷಲ್ ಶೇಡ್ ಇರೋವಂಥ ಜಾಗದಲ್ಲಿ ಇಡಿ. ಆಮೇಲೆ ಇದನ್ನು ಸ್ವಲ್ಪ ಮಧ್ಯ ಮಧ್ಯ ಪ್ರೂನ್ ಮಾಡ್ತಾ ಇರಿ, ಆವಾಗ ಒಳ್ಳೆ ಶೇಪಲ್ಲಿರುತ್ತೆ. ಆಮೇಲೆ ಇದಕ್ಕೆ ಯೆಲ್ಲೋ ಲೀಫ್ ಪ್ರಾಬ್ಲಮ್ ಬರೋದಂದರೆ ಮೇಯ್ನಾಗಿ ಸನ್ಲೈಟ್ ಬಿದ್ದಾಗ, ಅವಾಗ ಅದನ್ನು ಕಟ್ ಮಾಡ್ತಾ ಬಂದರೆ ಇದು ಹಾಗೆ ಬುಷಿಯಾಗೆ ಆಗ್ತಾ ಹೋಗುತ್ತೆ. ಇದನ್ನು ನೀವು ಮನೇಲಿ ಇಂಡೋರಲ್ಲಿ ಇಡೋ ಗಿಡ ಇದು. ಸೊ ಇದರ ಒಂಥರ ಗ್ರೀನರಿ ಚೆನ್ನಾಗೆ ಸ್ಪ್ರೆಡ್ ಮಾಡುತ್ತೆ ಮನೇಲಿ, ಮತ್ತು ಮನೇಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಬೆಳೆಸಿ. ಥ್ಯಾಂಕ್ ಯು.